ನಮಸ್ತೆ ವೀಕ್ಷಕರಿಗೆ ಸ್ವಾಗತ. ಈ ವಿಡಿಯೋದಲ್ಲಿ 6 ರೀತಿಯ ಸೊಪ್ಪುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಾವು ಪ್ರತಿದಿನ ಕೆಲವೊಂದು ಸೊಪ್ಪುಗಳಾದ ಕೊತ್ತಂಬರಿ ಸೊಪ್ಪು, ಅರವೆ ಸೊಪ್ಪು, ಪುದೀನ, ಸೊಪ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್, ಹೀಗೆ 10 ಹಲವು ಸೊಪ್ಪುಗಳನ್ನು ಬಳಸ್ತಾ ಇರ್ತೀವಿ. ಇವುಗಳನ್ನು ಹೊರತುಪಡಿಸಿ ಕೆಲವೊಂದು ಉಚಿತವಾಗಿಯೂ ಹೇರಳವಾಗಿಯೂ ಮತ್ತು ಇವುಗಳ ಬಳಕೆಯಿಂದ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಸೊಪ್ಪುಗಳ ಮಾಹಿತಿಯನ್ನು ಈಗ ನೀಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಈಗ ಆ ಸೊಪ್ಪುಗಳು ಯಾವ್ಯಾವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನುಗ್ಗೆ ಸೊಪ್ಪು. ನುಗ್ಗೆ ಇದೊಂದು ಮರ, ಇದನ್ನು ನುಗ್ಗಿ ಮರ ಎಂದು ಕೂಡ ಕರೀತಾರೆ. ಇದರ ಸೊಪ್ಪು, ಹೂವು, ಕಾಯಿ ಇವುಗಳನ್ನು ಪಲ್ಯ ಹಾಗೂ ತರಕಾರಿಯಾಗಿ ಬಳಸ್ತಾರೆ. ನುಗ್ಗೆ ಸೊಪ್ಪು ಎಲ್ಲ ಸೊಪ್ಪುಗಳಿಗಿಂತ ಉತ್ತಮ. ಇದು ವರ್ಷವಿಡೀ ದೊರೆಯುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿರುವುದರಿಂದ ಇದರ ಬಳಕೆಯಿಂದ ರಕ್ತಹೀನತೆ ನಿವಾರಣೆಯಾಗುತ್ತದೆ. ಇದು ಹೆಚ್ಚಿನ ನಾರಿನಂಶ ಹೊಂದಿರುವುದರಿಂದ ಇದರ ಸೇವನೆಯಿಂದ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಅದು ಅಲ್ಲದೆ ಇದು ಹೆಚ್ಚಿನ ಜೀವಸತ್ವವುಳ್ಳ ಸೊಪ್ಪು ಆಗಿದೆ. ನಾಟಿ ಔಷಧಿಯ ತಯಾರಿಕೆಯಲ್ಲಿಯೂ ಇದನ್ನು ಬಳಸ್ತಾರೆ. ಇದರೊಂದಿಗೆ ತೊಗರಿಬೇಳೆ, ಅವರೆಬೇಳೆ, ಹೆಸರುಕಾಳು, ಹುರುಳಿಕಾಳು, ಬೆರೆಸಿ ಮಾಡಿದ ಉದುಕ, ಬಸ್ಸಾರು, ಹುಳಿಸೊಪ್ಪು, ಹಾಲುದುಕ, ಪಲ್ಯಗಳು ಬಹುರುಚಿಕರ ಮತ್ತು ಸ್ವಾದಿಷ್ಟ. ನುಗ್ಗೆ ಮರದಲ್ಲಿ ಎರಡು ವಿಧವಿದೆ. ಒಂದು ಕರಿ ನುಗ್ಗೆ, ಎರಡನೇದಾಗಿ ಬಿಳೆ ನುಗ್ಗೆ. ಕರಿ ನುಗ್ಗೆ ಕಾಯಿ ಚಂದ, ಬಿಳೆ ನುಗ್ಗೆ ಸೊಪ್ಪು ಚಂದ ಅಂತ ಹೇಳ್ತಾರೆ. ಹೀಗೆ ನುಗ್ಗೆ ಸೊಪ್ಪು ಬಹು ಉಪಯೋಗಿಯಾಗಿದೆ. ಈ ನುಗ್ಗೆ ಸೊಪ್ಪಿನ ಉದುಕವನ್ನು ಹೇಗೆ ಮಾಡೋದು ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ಸ್ಕ್ರೀನ್ ಮೇಲೆ ಬರುವ ಸಜೆಷನಲ್ಲಿ ಐ ಕಾರ್ಡಲ್ಲಿ ಕೂಡ ನೀವು ನೋಡಿ ಮಾಡ್ಬೋದು. ಎರಡನೆಯದಾಗಿ ಹೊನೆಗೊನೆ ಸೊಪ್ಪು. ಹೊನೆಗೊನೆ ಇದು ಒಂದು ಬಗೆಯ ಸೊಪ್ಪು. ಇದನ್ನು ಹೊನೆಗನ್ನೆ, ಹೊನಗನೆ ಸೊಪ್ಪು ಎಂತಲೂ ಕರೀತಾರೆ. ಹೊನೆಗನೆ ಸೊಪ್ಪು ಹೋದ ಕಣ್ಣ ಬರಿಸಿತು ಎಂಬ ನಾಡ್ನುಡಿಯೇ ಇದೆ. ಇದೊಂದು ಜೀವಸತ್ವ ಭರಿತವಾದ ಸೊಪ್ಪು. ಇದರಲ್ಲಿ ವಿಟಮಿನ್ ಎ ಹೇರಳವಾಗಿದೆ. ಇದರ ಸೇವನೆಯಿಂದ ದೃಷ್ಟಿದೋಷ ನಿವಾರಣೆಯಾಗಿ ಕಣ್ಣಿನ ಆರೋಗ್ಯ ವೃದ್ಧಿಯಾಗುತ್ತದೆ. ಇದು ಹೊಲ ಗದ್ದೆಗಳಲ್ಲಿ ಕಳೆಯ ರೂಪದಲ್ಲಿ ಬೆಳೆಯುತ್ತದೆ. ಗದ್ದೆ ಹೊಲಗಳ ಬದುವಿನಲ್ಲಿ ಹೇರಳವಾಗಿ ಬೆಳೆಯುತ್ತದೆ. ಕೆರೆಗಳ ಅಂಗಳದಲ್ಲೂ ಕೂಡ ಬೆಳೆಯುತ್ತದೆ. ಹೇರಳವಾಗಿ ದೊರೆಯುವ ಇದು ಬಡವರ ಭಾಗ್ಯವೇ ಆಗಿದೆ. ಇದನ್ನು ಪಲ್ಯ, ಸಾರು, ಹುಳಿಸೊಪ್ಪು ಮಾಡಿ ತಿನ್ನುತ್ತಾರೆ. ಹುರುಳಿಕಾಳು, ಹೆಸರುಕಾಳುಗಳನ್ನು ಸೇರಿಸಿ ಇದನ್ನು ಬತ್ತು ಸೊಪ್ಪು, ಹುಳಿಸೊಪ್ಪು, ಉಪ್ಪೆಸರು, ಉದುಕ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಯಾರಿಸಿ ಬಳಸುತ್ತಾರೆ. ಇದು ಕೂಡ ಬಹು ಉಪಯೋಗಿ ಸೊಪ್ಪಾಗಿದೆ. ಮೂರನೆಯದಾಗಿ ಬಸಳೆ ಸೊಪ್ಪು. ಇದು ಮನೆ ಹಿತ್ತಲಲ್ಲೇ ಸುಲಭವಾಗಿ ಬೆಳೆಯಬಹುದಾದಂಥ ಸೊಪ್ಪು. ಬಳ್ಳಿಯಾಗಿ ಬೆಳೆಯುತ್ತದೆ. ಇದನ್ನು ಬಸಳೆ ಸೊಪ್ಪು ಎಂದು ಕೂಡ ಕರೆಯುತ್ತಾರೆ. ಇದರ ಇನ್ನೊಂದು ಪ್ರಭೇದ ನೆಲದ ಮೇಲೆಯೇ ಹಬ್ಬುವ ಬಸಳೆ ಸೊಪ್ಪು. ಇದನ್ನು ಬಾಯಿಯ ಉರಿ ಹಾಗೂ ಬಾಯಿ ಬಸಳೆ ಎಂಬ ತೊಂದರೆಗಳಿಗೆ ತಿನ್ನಲು ಕೊಡುತ್ತಾರೆ. ಇದು ಬಾಯಿ ಬಸಳೆ ಸೊಪ್ಪು ಎಂದೇ ಕರೆಯಲ್ಪಟ್ಟಿದೆ. ಬಸಳೆ ಸೊಪ್ಪು ಬಳ್ಳಿಯಾಗಿ ಯಥೇಚ್ಛವಾಗಿ ಬೆಳೆಯುತ್ತದೆ. ಈ ಬಳ್ಳಿಯಲ್ಲಿ ಬಿಡುವ ಅಗಲವಾದ ಎಲೆ ಹಾಗೂ ಎಳೆಯ ಕುಡಿಯನ್ನು ಚಿವುಟಿ ಪಲ್ಯ ಹಾಗೂ ಸಾರು ತೊಗರಿಬೇಳೆಯೊಂದಿಗೆ ತಯಾರಿಸಿ ತಿನ್ನುತ್ತಾರೆ. ತಿನ್ನಲು ಲೋಳೆಯಂತೆ ಭಾಸವಾಗುವ ಈ ಸೊಪ್ಪು ಆರೋಗ್ಯದಾಯಕವಾದುದು. ಅಲ್ಲದೆ ಈ ಸೊಪ್ಪು ತುಂಬ ಜೀರ್ಣಕಾರಿ ಹಾಗೂ ಜಠರದ ಉರಿಯೂತ ನಿವಾರಕ, ಮಲಬದ್ಧತೆಯನ್ನು ಹೋಗಲಾಡಿಸುತ್ತದೆ. ಮಕ್ಕಳಿಗೆ ಹಾಲನ್ನುಣಿಸುವ ತಾಯಂದಿರು ಇದರ ಸೇವನೆಯಿಂದ ಹೆಚ್ಚು ಹಾಲನ್ನುಣಿಸಲು ಇದು ಸಹಕಾರಿಯಾಗಿದೆ. ಜೀವಸತ್ವ ಭರಿತ ಈ ಸೊಪ್ಪು ತುಂಬ ಉಪಯುಕ್ತ. ನಾಲ್ಕನೆಯದಾಗಿ ಕಡಲೆ ಸೊಪ್ಪು. ಕಡಲೆ ಗಿಡದ ಚಿಗುರನ್ನು ಚೂಟಿದರೆ ಕಡಲೆ ಸೊಪ್ಪು ಸಿಗುತ್ತದೆ. ಕಡಲೆಕಾಳು ಬೆಳೆಯುವ ಸಲುವಾಗಿ ಹೊಲಗಳಲ್ಲಿ ಕಡಲೆ ಗಿಡನ ಬೆಳೀತಾರೆ. ಒಂದು ಹಂತದಲ್ಲಿ ಅಂದರೆ ಕಡಲೆ ಗಿಡ ಹೂ ಬಿಡುವ ಮೊದಲು ಅದರ ತುದಿಯ ಎಳೆಯ ಚಿಗುರನ್ನು
ಆಕ್ಟಿವಿಟಿ ಸೊಪ್ಪನ್ನು ತರ್ತಾರೆ. ವರ್ಷಕ್ಕೊಮ್ಮೆ ಸಿಗುವ ಈ ಸೊಪ್ಪು ಒಂದು ವಿಶೇಷ ರುಚಿ ಹಾಗೂ ಕಂಪನ್ನು ಹೊಂದಿರ್ತದೆ. ಬೇಳೆ ಅಥವಾ ಕಾಳಿನೊಂದಿಗೆ ಬೇಯಿಸಿ ಇದರ ಕಟ್ಟು ಹಾಗೂ ಸೊಪ್ಪನ್ನು ಸವಿತಾರೆ. ಖನಿಜಾಂಶ ಹಾಗೂ ಜೀವಸತ್ವ ಭರಿತವಾದ ಈ ಸೊಪ್ಪಿನ ಸೇವನೆ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಹೇಳ್ತಾರೆ. ಎಕರೆಗಟ್ಟಲೆ ಬೆಳೆಯುವ ಕಡಲೆ ಗಿಡವನ್ನು ಬೆಳೆಯುವ ರೈತರು ಇದರಿಂದ ಕಡಲೆಕಾಳು, ಕಡಲೆ ಬೇಳೆ ಪಡೆಯುತ್ತಾರೆ. ಇದರ ಹಿಟ್ಟು ನಾನಾ ಥರದ ಖಾದ್ಯಗಳ ತಯಾರಿಕೆಯಲ್ಲಿ ಬಳಕೆಯಾಗಲಿದೆ. ಇದು ಕೂಡ ಬಹುಪಯೋಗಿ ಸೊಪ್ಪು ಎಂದೇ ಹೇಳ್ಬೋದು. ಐದನೆಯದಾಗಿ ಅಣ್ಣೆ ಸೊಪ್ಪು. ಅಣ್ಣೆ ಸೊಪ್ಪು ಕೂಡ ಹೊಲಗದ್ದೆಗಳಲ್ಲಿ ಹೇರಳವಾಗಿ ದೊರೆಯುತ್ತದೆ. ಇದು ಹೋಲಿಕೆಯಲ್ಲಿ ಅರಿವೆ ಸೊಪ್ಪಿನಂತೆ ಇರುತ್ತದೆ. ಇದರ ಹೇರಳವಾಗಿ ದೊರೆಯುವುದರಿಂದ ಬಡವರ ಅರಿವೆ ಎಂದು ಕೂಡ ಇದನ್ನು ಕರಿಬಹುದು. ಹೊಲಗಳಲ್ಲಿ ಕಳೆಯಂತೆ ಬೆಳೆಯುವ ಇದು ಬಿಟ್ಟರೆ ಆಳೆತ್ತರ ಬೆಳೆಯುತ್ತದೆ. ಭೂಮಿಯಲ್ಲಿ ಆಳವಾಗಿ ಬೇರು ಬಿಡುವ ಇದು ಚಿವುಟಿದಷ್ಟು ಚಿಗುರುತ್ತಾ ಹೋಗುತ್ತೆ. ಪೂರ್ಣವಾಗಿ ಬೆಳೆದ ಇದು ಶಂಕುವಿನ ಆಕಾರದ ಬಿಳಿ ಹೂಗಳನ್ನು ಬಿಡುತ್ತದೆ. ಇದರ ಕಪ್ಪು ಸಣ್ಣ ಬೀಜಗಳು ಅರಿವೆ ಸೊಪ್ಪಿನ ಬೀಜಗಳನ್ನೇ ಹೋಲ್ತವೆ. ಅಣ್ಣೆ ಸೊಪ್ಪನ್ನು ಕೊಯ್ದು ದನಗಳಿಗೆ ಮೇವುಗಳಾಗಿ ಕೂಡ ಹಾಕ್ತಾರೆ. ಇದರ ಎಲೆಗಳನ್ನು ಚೂಟಿ ತಂದು ಪಲ್ಯ, ಸಾರು ಮಾಡಿ ಸವಿತಾರೆ. ಕಬ್ಬಿಣಾಂಶ ಹೇರಳವಾಗಿರುವ ಇದರ ಸೇವನೆಯಿಂದ ರಕ್ತಹೀನತೆ ನಿವಾರಣೆಯಾಗುತ್ತದೆ. ನಾರಿನಂಶ ಇರುವ ಇದರ ಸೇವನೆಯಿಂದ ಮಲಬದ್ಧತೆ, ಅಜೀರ್ಣದಂತಹ ತೊಂದರೆಗಳು ಇಲ್ಲವಾಗ್ತವೆ. ಉಚಿತವಾಗಿ ದೊರೆಯುವ ಇದನ್ನು ಎಲ್ಲರೂ ಕೂಡ ಬಳಸಬಹುದಾಗಿದೆ. ಕೊನೆಯದಾಗಿ ಸೀಗೆ ಸೊಪ್ಪು. ಈ ಸೀಗೆ ಸೊಪ್ಪು ಒಂದು ಜಾತಿಯ ಮುಳ್ಳಿನ ಪೊದೆಯಲ್ಲಿ ಬೆಳೀತದೆ. ಇದರಲ್ಲಿ ಎರಡು ವಿಧವಿದ್ದು ಸಿಹಿ ಸೀಗೆ ಹಾಗೂ ಮರಸೀಗೆ ಅಂತ ಕರೀತಾರೆ. ಮರಸೀಗೆ ಕಾಯನ್ ಬಿಡುತ್ತದೆ. ಈ ಕಾಯನ್ ಪುಡಿ ಮಾಡಿ ಸ್ನಾನಕ್ಕೆ ಅಂತ ಬಳಸ್ತಾರೆ. ಇನ್ನು ಸಿಹಿ ಸೀಗೆಯ ಸೊಪ್ಪು ಮಳೆಗಾಲದ ಆರಂಭದಲ್ಲಿ ಚಿಗುರುಡಿತದೆ. ಇದರ ಚಿಗುರನ್ನು ಚಿವುಟಿ ತರ್ತಾರೆ. ಇದರ ವಾಸನೆ ತುಂಬ ಹಿತಕರವಾಗಿರುತ್ತೆ. ಮಲೆನಾಡು ಮತ್ತು ಅರೆಮಲೆನಾಡಿನಲ್ಲಿ ಇದರ ಬಳಕೆ ಬಹಳ. ತೊಗರಿಬೇಳೆ ಅಥವಾ ಅವರೆಬೇಳೆಯೊಂದಿಗೆ ಬೇಯಿಸಿದ ಇದರ ಉದುಕವು ತುಂಬ ರುಚಿಕರವಾಗಿರುತ್ತೆ. ಇದರ ಹುಳಿಸೊಪ್ಪು ಪಲ್ಯದ ಬಳಕೆಯೂ ಕೂಡ ಇದೆ. ಮುಳ್ಳಿನ ಕಂಟಿಯಲ್ಲಿ ಸೊಪ್ಪನ್ನು ಚಿವುಟಿ ತರುವುದೇ ಒಂದು ಸಾಹಸ. ಇದರೊಂದಿಗೆ ಅಲ್ಲೇ ಆಜುಬಾಜಿನಲ್ಲಿ ಸಿಗುವ ತೊಟ್ಟಿಕಾಯಿ ಸಿಕ್ಕರಂತೂ ಸೊಗಸಾದ ಅಡುಗೆ ಊಟ ಆಗುತ್ತದೆ. ಕಾಡಿನ ಅವನತಿಯೊಂದಿಗೆ ಈ ಸೊಪ್ಪಿನ ಮೆಳಗಳೂ ಕಾಣಿಯಾಗುತ್ತಿರುವುದು ನಿಜಕ್ಕೂ ದುರಂತ. ಈ ಆರೂ ರೀತಿಯ ಬಹುಪಯೋಗಿ ಸೊಪ್ಪುಗಳ ಮಾಹಿತಿಯನ್ನು ನನಗೆ ಮುದ್ದಾದ ಬರವಣಿಗೆಯ ಮೂಲಕ ತಲುಪಿಸಿದಂಥ ನನ್ನ ಅಪ್ಪಾಜಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತನಿಸಿದರೆ ಖಂಡಿತವಾಗಿ ಬೇರೆಯವ್ರಿಗೂ ಶೇರ್ ಮಾಡಿ. ಈ ಮಾಹಿತಿಯಿಂದ ಅವರು ಕೂಡ ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ. ಥ್ಯಾಂಕ್ ಯು.